ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿನಿಮಾ ಲವರ್ ಬಾಸ್ ಹೇಳಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆ ಬೇರೆಯವ, ನಾನು ಬಂದಮೇಲೆ ನಂದೇ ಅವ ಅಂತ. ಆದರೆ ಈ KGF ಟೀಸರ್ ಬರೋಕ್ಕಿಂತ ಮುಂಚೆನೂ KGF ದೇವ, ಟೀಸರ್ ಬಂದಮೇಲೂ KGF ದೇವ. ಯಾಕಂದರೆ ಅಷ್ಟು ಟ್ರೆಂಡಿಂಗ್ ಸೃಷ್ಟಿಸ್ತಿದೆ ಈ KGF ಟೀಸರು. ಭಾಳಷ್ಟು ರೆಕಂಡ್ ಬ್ರೇಕ್ ಮಾಡೋಕ್ಕೆ ಎಲ್ಲ ಕನ್ನಡಿಗರು ಹರಸ ಆಸೆ ಪಡ್ತಿದ್ದಾರೆ. ಇನ್ಫ್ಲೂಡಿಂಗ್ ಎಲ್ಲ ಯೂಟ್ಯೂಬರ್ಸ್ ಕೂಡ ಹೇಳಿದ್ದಾರೆ ಈ ಥರ ಟ್ರೆಂಡಿಂಗ್ ಆಗಬೇಕು ಅಂತ. ನಾನು ಹೇಳ್ತಿದ್ದೀನಿ ಟ್ರೆಂಡಿಂಗ್ ಕ್ರಿಯೇಟ್ ಮಾಡೋಣ. ಇಡೀ ಇಂಡಿಯಾದಲ್ಲಿ ಎಷ್ಟು ವ್ಯೂಸ್ ಆಗೋ ಥರ ನಾವು ಮಾಡೋಣ, ನಮ್ಮ ಕೆಲಸ ಛಲ ಇದೆ, ನಾವು ಬಿಡೋದು ಬೇಡ, ಮಾಡೋದೇ ಮಾಡೋಣ ಅಂತ ನಾನು ಹೇಳ್ತಿದ್ದೀನಿ. ಈಗ ನೋಡಿ ಟೀಸರ್ ಇನ್ನು ಪ್ರೀಮಿಯಮ್ ಇನ್ 15 hours, ಇನ್ನು 15 hours ಕೂಡ ಇದೆ. ಅಲ್ಲಿ ನೋಡಿ 10K ಪ್ಲಸ್ಸು ಲೈಕ್ಸ್ ಆಗಿದೆ, 264 ಲೈಕ್ಸ್ ಮಾಡಿದ್ದಾರೆ. ಅವನ ಕಾಶದ ನನ್ನ ಮಕ್ಕಳು, ಅವ್ರ ಬಗ್ಗೆ ಟೆನ್ಷನ್ ತಗಬಿಡಿ. 458 ವೇಟಿಂಗ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಮೀ 458 ವೇಟಿಂಗ್ ಆಗಿದ್ದಾರೆ. ನೀವು ಕೂಡ ಯಾರೇನು ಇನ್ನೂ ಇದು ಸಬ್ಸ್ಕ್ರೈಬ್ ಆಗಿಬಿಟ್ಟು ಚಾನಲಿಗೆ, ನೀವು ಕೂಡ ಇದು ಲೈಕ್ನ ಕ್ಲಿಕ್ ಮಾಡಿ 458 ವೇಟಿಂಗ್ ಅಂತ ಮಾಡಿ. ನೆಕ್ಸ್ಟ್ ಕೂಡ ಕಮೆಂಟನ್ನು ಮಾಡ್ಬೋದು, ವೇಟಿಂಗ್ ಅಂತ ಕಮೆಂಟ್ ಮಾಡಿ. ಈ ಥರ ವೇಟಿಂಗ್ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು KGF ಮಹಾ ದಾಖಲನ್ನು ಸೃಷ್ಟಿ ಮಾಡೋಕ್ಕೆ ನಾವು ನೀವೆಲ್ಲ ರೆಡಿ ಆಗೋಣ. ವೆಲ್ಕಮ್ ಟು ಗೈಸ್, ವೆಲ್ಕಮ್ ಟು ಆಲ್. ಈಗ KGF ಹೊಸ ದಾಖಲೆ ಶುರು ಮಾಡೋಣ. ಈಗ ನೋಡಿ 10K ಇದ್ದಿದ್ದು ನೋಡಿ, ಈಗ 11K ಆಗಿದೆ. ಇದು KGF ಹಿಸ್ಟ್ರಿ. 455 ವಾಚಿಂಗ್ ಆಗಿದೆ, ಮತ್ತು 10K ಇದ್ದಿದ್ದು 11K ಆಗಿದೆ. ಇದು KGF ಮಾಡ್ತಿರೋ ಸಾಹಸ. ಕಮೆಂಟ್ಸ್ ನೋಡಿ 4.5K. ಆದಷ್ಟು ಬೇಗ 100K ರೀಚ್ ಆಗಲಿ, ಇನ್ನೂ ಟೀಸರ್ ರಿಲೀಸ್ ಮೇಲೆ 100K ಇಲ್ಲ, ಮಿಲಿಯನ್ ಅಷ್ಟು ಕಮೆಂಟ್ ಆಗಲಿ ಅಂತ ನನ್ನ ಅನಿಸಿಕೆ. ಆಗ ಯಾರೇನು ಕಮೆಂಟ್ ಮಾಡಿದ್ರೆ ಲೈಕ್ ಮಾಡಿರಲ್ಲ ಮಾಡಿ, KGF ಬೆಳೆಸಿ, ಕನ್ನಡ ಸಿನಿಮಾನ ಇಡೀ ಇಂಡಸ್ಟ್ರಿನೇ ಕ್ರಿಯೇಟ್ ಮಾಡಿ, ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿರುತ್ತೆ ನನ್ನ ಅನಿಸಿಕೆ. ನಾನು ಸಿನಿಮಾ ಲವರ್, ಬೈ ಬೈ, ಲವ್ ಯು ಆಲ್.